ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಏಳನೇ ದಿನ ಯಾವ ದೇವಿಯನ್ನು ನಾವು ಪೂಜೆ ಮಾಡಬೇಕು ಈ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ನೈವೇದ್ಯ ಮಂತ್ರ ಯಾವುದು ಜೊತೆಗೆ ಆವತ್ತಿನ ದಿನ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಏಳನೇ ದಿನ ತಾಯಿಯ ಅತ್ಯಂತ ಭಯಂಕರವಾದಂತಹ ಒಂದು ಸ್ವರೂಪವನ್ನು ನಾವು ಪೂಜೆ ಮಾಡ್ತೀವಿ ಈ ಒಂದು ರೂಪದ ಹೆಸರು ಏನು ಅಂತಂದರೆ ಕಾಳರಾತ್ರಿ ಅಂತ ದೇವಿಯು ನೀಲಿ ವರ್ಣದ ಒಂದು ಚರ್ಮವನ್ನು ಹೊಂದಿರ್ತಾಳೆ ಹಾಗೆ ನಾಲ್ಕು ಕೈಗಳನ್ನು ಕೂಡ ಹೊಂದಿರ್ತಾಳೆ ಎರಡು ಕೈಗಳಲ್ಲಿ ವಿವಿಧ ಅಸ್ತ್ರಗಳನ್ನು ಅಂದರೆ ಬೇರೆ ಬೇರೆ ರೀತಿಯಾದಂತಹ ಶಸ್ತ್ರಗಳನ್ನು ಇಟ್ಕೊಂಡಿರ್ತಾಳೆ ಹಾಗೆ ಕತ್ತೆಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಾಳೆ ಹಾಗೆಯೇ ಈ ಕಾಳರಾತ್ರಿ ದೇವಿಯು ದುಷ್ಟರ ವಿನಾಶವನ್ನ ಮಾಡುವವಳಾಗಿದ್ದಾಳೆ ಜೊತೆಗೆ ದಾನವ ದೈತ್ಯ ರಾಕ್ಷಸರು ತಾಯಿಯ ಸ್ಮರಣೆಯಿಂದ ಭಯಭೀತರಾಗಿ ಓಡಿ ಹೋಗ್ತಾರೆ ಅಂತ ಹೇಳ್ತಾರೆ ಇನ್ನು ಯಾರು ಭಕ್ತಿಯಿಂದ ಈ ಕಾಳರಾತ್ರಿ ದೇವಿಯನ್ನ ಪೂಜಿಸ್ತಾರೋ ಅಂಥವ್ರಿಗೆ ಅಗ್ನಿಯಿಂದ ಜಲದಿಂದ ಶತ್ರು ಬಾಧೆಯಿಂದ ಹಾಗೆ ರಾತ್ರಿಯ ಭಯ ಕೆಲವರಿಗೆ ರಾತ್ರಿ ಕಂಡ್ರೆ ಭಯ ಇರುತ್ತೆ ಕೆಲವರಿಗೆ ನೀರಂದರೆ ಭಯ ಇರುತ್ತೆ ಕೆಲವರಿಗೆ ಬೆಂಕಿ ಅಂದರೆ ಭಯ ಇರುತ್ತೆ ಇಂತಹ ಭಯ ಇರೋರು ಈ ಕಾಳರಾತ್ರಿ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಈ ಎಲ್ಲ ಭಯಗಳಿಂದ ಮುಕ್ತಿ ಹೊಂದಿ ಧೈರ್ಯವಾಗಿ ತಮ್ಮ ಜೀವನವನ್ನು ಸಾಗಿಸ್ಬೋದು ಹಾಗಾದರೆ ಈ ಕಾಳರಾತ್ರಿ ದೇವಿಗೆ ಯಾವ ಹೂವು ಯಾವ ನೈವೇದ್ಯ ಅರ್ಪಿಸ್ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಇನ್ನು ಕಾಳರಾತ್ರಿ ದೇವಿಯ ಮೈಬಣ್ಣ ನೀಲಿ ಬಣ್ಣದಾಗಿರೋದ್ರಿಂದ ನೀಲಿ ಬಣ್ಣದ ಹೂಗಳು ಅಂದರೆ ಕಾಳರಾತ್ರಿ ದೇವಿಗೆ ತುಂಬಾ ಪ್ರೀತಿ ಅದು ನೀಲಿ ಶಂಕಪುಷ್ಪ ಆಗಿರ್ಬೋದು ನೀಲಿ ಸ್ಫಟಿಕ ಆಗಿರ್ಬೋದು ಅಂದರೆ ನೀರಾಂಬರಿ ಹೂವು ಅಥವಾ ನೀಲಿ ತಾವರೆ ಹೂ ಆಗಿರ್ಬೋದು ಅಥವಾ ಇದು ಯಾವುದು ಸಿಗದೆ ಇದ್ದರೆ ಪಾರಿಜಾತದ ಹೂವನ್ನಾಗಲಿ ನೀವು ಅರ್ಪಿಸಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಇನ್ನು ದೇವಿಗೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಅಂದರೆ ಬಹಳ ಪ್ರೀತಿ ಬೆಲ್ಲದನ್ನ ಅಥವಾ ಗೂಡನ್ನ ಅಂತ ಕರಿತೀವಲ್ಲ ಅದು ಅಥವಾ ಬೆಲ್ಲದಿಂದ ಮಾಡಿರುವಂಥ ರಸಾಯನ ಪಾನಕ ಬೆಲ್ಲದಿಂದ ಮಾಡಿರುವಂಥ ಪಾಯಸ ಅಥವಾ ಬರೀ ಬೆಲ್ಲವನ್ನೇ ಕೂಡ ನೀವು ದೇವಿಗೆ ನೈವೇದ್ಯವನ್ನಾಗಿ ಇಡ್ಬೋದು ಇನ್ನು ಅವತ್ತಿನ ದಿನ ನೀವು ಪಠನೆ ಮಾಡಬೇಕಾದಂತಹ ಮಂತ್ರ ಯಾವುದು ಅಂತಂದರೆ ನೂರ ಎಂಟು ಬಾರಿ ಸರಳವಾಗಿರುವಂಥ ಈ ಮಂತ್ರವನ್ನು ಪಠನೆ ಮಾಡಿ ಓಂ ದೇವಿ ಕಾಲರಾತ್ರೈ ನಮಃ ಅಂತ ನೂರ ಎಂಟು ಬಾರಿ ಹೇಳಿಕೊಂಡು ಜಪವನ್ನಾಗಲಿ ಮಾಡ್ಬೋದು ಅಥವಾ ಅರ್ಚನೆಯನ್ನಾಗಲಿ ಮಾಡ್ಬೋದು ಇನ್ನು ಅವತ್ತಿನ ದಿನ ನೀವು ಧರಿಸಬೇಕಾದಂತಹ ವಸ್ತ್ರದ ಬಣ್ಣ ಬಂದು ಆರೆಂಜ್ ಕಲರ್ ಅಂದರೆ ಕಿತ್ತಳೆ ಬಣ್ಣದ ಒಂದು ಬಟ್ಟೆಯನ್ನು ನೀವು ಧರಿಸ್ಕೊಂಡು ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ ಅಂತ ತಿಳಿಸಿದ್ದಾರೆ ಇನ್ನು ಸರಳವಾಗಿ ನಾನು ತಿಳಿಸಿರುವಂಥ ಹೂವು ನೈವೇದ್ಯವನ್ನು ಇಟ್ಟು ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ದೂಪವನ್ನು ಮಾಡಿ ಮಹಾಮಂಗ್ಲಾರತಿ ಮಾಡೋದ್ರ ಮುಖಾಂತರ ನವರಾತ್ರಿಯ ಏಳನೇ ದಿನದ ಪೂಜೆಯನ್ನು ನೀವು ಮುಕ್ತಾಯಗೊಳಿಸ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್